ಹಾಸನದಲ್ಲಿ ಅಕ್ರಮ ಮತದಾನ ನಡೆದಿದೆ ಅನ್ನುವಂಥ ಬಿಜೆಪಿ ಆರೋಪಕ್ಕೆ ಜಯ ಸಿಕ್ಕಿದ್ದು, ಮೂವರು ಅಧಿಕಾರಿಗಳನ್ನು ಜಿಲ್ಲಾ ಚುನಾವಣಾಧಿಕಾರಿ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಏಪ್ರಿಲ್ 18ನೇ ತಾರೀಕು ಪಡುವಲ ಹಿಪ್ಪೆ ಗ್ರಾಮದಲ್ಲಿ ಅಕ್ರಮ ಮತದಾನ ನಡೆದಿದೆ ಅಂತ ಬಿಜೆಪಿ ಬೂತ್ ಏಜೆಂಟ್ ಒಬ್ಬರು ಜಿಲ್ಲಾಧಿಕಾರಿ ಪ್ರಿಯಾಂಕ ಮೇರಿ ಅವರಿಗೆ ದೂರನ್ನು ಕೊಟ್ಟಿದ್ದರು. ಅದರ ಹಾಗೆ ಹಾಸನ ಜಿಲ್ಲಾಧಿಕಾರಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿ ಪಿಆರ್ಒ ಯೋಗೇಶ್ ರಾಮಚಂದ್ರ ರಾವ್ ದಿನೇಶ್ ಎನ್ನುವ ಮೂವರಿಗೆ ಮನೆಗೆ ಕಳಿಸಿದ್ದಾರೆ. ಅಲ್ಲಿಗೆ ಮಾಜಿ ಪ್ರಧಾನಿ ದೇವೇಗೌಡ, ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್, ಸಚಿವ ರೇವಣ್ಣ ಮತದಾನ ಮಾಡಿದ ನಂತರ ಯುವಕರು ಅಕ್ರಮವಾಗಿ ಮತದಾನ ಮಾಡಿರೋದು ಸಾಬೀತಾಗಿದೆ. ಎಸ್, ಹಾಸನದಲ್ಲಿ ಬಿಜೆಪಿಯ ಏಜೆಂಟ್ ಒಬ್ಬರು ಕೊಟ್ಟಂತಹ ದೂರಿನ ಮೇರೆಗೆ, ಜಿಲ್ಲಾಧಿಕಾರಿಗೆ ಕೊಟ್ಟಂತಹ ದೂರಿನ ಮೇರೆಗೆ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಅಲ್ಲಿ ಅಕ್ರಮವಾಗಿ ಮತದಾನ ನಡೆದಿದೆ. ಸೊ ಅಲ್ಲಿ ಮೂವರು ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಲಾಗಿದೆ, ಅದು ಕನ್ಫರ್ಮ್ ಆಗಿದೆ. ಸೊ ಹಾಗಾಗಿ ಹಾಸನ ಜಿಲ್ಲಾಧಿಕಾರಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ.